ಚಾಮುಂಡಿ ಬೆಟ್ಟ ದರ್ಶನ ಬಂದಿದ್ವಿ ಸರ್. ಪಾದಯಾತ್ರೆ ಪಾದಯಾತ್ರೆ ಇವತ್ತು ಮೈಸೂರು ತಲುಪ್ತಾ ಇದೆ. ಎಲ್ಲ ಕಡೆ ನಮ್ಮ ನಿರೀಕ್ಷೆ ಮೀರಿ ಜನಬೆಂಬಲ ಸಿಕ್ಕಿದೆ. ನಮ್ಮ ಉದ್ದೇಶ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆದು ಬೇರೆ ಒಂದು ಸರ್ಕಾರ ರಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿಜಯೇಂದ್ರ ಅವರು ನಿರಂತರವಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಒಂದು ಐತಿಹಾಸಿಕ ಕಾರ್ಯಕ್ರಮ. ಚಾಮುಂಡೇಶ್ವರಿ ದಯೆಯಿಂದ ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂಥ ಒಳ್ಳೆ ಕಾಲ ಬರಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ. ಬಿಜೆಪಿ ವಿರುದ್ಧ ಇವತ್ತು ಕಾಂಗ್ರೆಸ್ನವರು ಒಂದು ಸಮಾವೇಶ ಮಾಡಲಿ, ದಯಮಾಡಿ ಎಲ್ಲವನ್ನು ಹೇಳಿ. ಅವರು ನಾವು ಎಲ್ಲವನ್ನು ಹೇಳ್ತೇವೆ, ಅವರು ಸರ್ವರು ಸ್ವತಂತ್ರ ಇದ್ದಾರೆ, ಅದನ್ನು ತಡೆಯೋದಕ್ಕೆ ನಾವೇ. ಸಿದ್ದರಾಮಯ್ಯನವರು ಹೇಳ್ತಾರೆ ಸರ್, ಈ ವಯಸ್ಸಲ್ಲಿ ಯಡಿಯೂರಪ್ಪರಿಗಿದೆಲ್ಲ ಬೇಕಿತ್ತ, ಮನೇಲಿ ಇರ್ಬೇಕಿತ್ತು, ನಿವೃತ್ತಿ ಆಗ್ಬೇಕಿತ್ತು ಅಂತ ಹೇಳಿ ಮಾತಾಡ್ತಾರೆ. ಹೇಳಿ ಮಾತಾಡ್ ಅಲ್ಲ ಸರ್, ಅಂದ್ರೆ ಸರ್ ನಿಮ್ ಮೇಲೆ ಆರೋಪ ಮಾಡ್ತಾರೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.